ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಏರ್ ಆಂಬ್ಯುಲೆನ್ಸ್ ಯೋಜನೆಯನ್ನ ಸರ್ಕಾರ ಕೈಬಿಟ್ಟಿದೆ. ಒಂದು ಏರ್ ಆಂಬ್ಯುಲೆನ್ಸ್ಗೆ 6 ಕೋಟಿ ವೆಚ್ಚವಾಗುವಂತ ಹಿನ್ನೆಲೆಯಲ್ಲಿ ಅಷ್ಟೆಲ್ಲ ಖರ್ಚು ಮಾಡಕ್ಕೆ ಆಗಲ್ಲ ಅಂತ ಹೇಳಿ ಯೋಜನೆಯನ್ನ ಆರೋಗ್ಯ ಇಲಾಖೆ ಕೈಬಿಟ್ಟಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. दक्षिण कन्नड उत्तर कन्नड भाग एयर आंबुलेंस के चिंतन खासगी सहभागित्व एयर आंबुलेंस योजना सरकार अंत चिंतन खासगी संस्थे कई जोड़े हिंदेटन हाँता है. एयर आंबुलेंस के 6 कोटि वेच हिन्दे सरकार संपूर्ण भरसोके साध्य योचने आ योजन कईबिटे अहिति लभ्यवे. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ. ಹಂಸಶ್ಯಾಮಲ, ಏರ್ ಆಂಬ್ಯುಲೆನ್ಸ್ ಬಂದ್ರೆ ರೋಗಿಗಳ ಪ್ರಾಣವನ್ನ ಉಳಿಸಬಹುದು, ಒಂದು ಮಹತ್ವದ ಯೋಜನೆ ಅಂತಲ್ಲ ಚರ್ಚೆಗಳು ಆಗ್ತಾ ಇತ್ತು. ಈಗ ಖಾಸಗಿಯವರು ಯಾರು ಕೈ ಜೋಡಿಸೋಕೆ ರೆಡಿ ಇಲ್ವಾ? ಸರ್ಕಾರ ಡಿಸೈಡ್ ಮಾಡಿದಾಗಿದೆಯಾ ಯೋಜನೆ ಕೈಬಿಡಬೇಕು ಅಂತ? ಹೌದು, ಈಗಾಗಲೇ ನಾವು ನೋಡಬಹುದು ಏರ್ ಆಂಬ್ಯುಲೆನ್ಸ್ ಇಂದ ತುಂಬಾನೇ ಸಾಕಷ್ಟು ಪ್ರಯತ್ನಗಳು ಇದ್ದವು. ಯಾವುದೇ ಒಂದು ರೋಗಿಯನ್ನಾಗಲಿ ಒಂದು ಎಡೆಯಿಂದ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಬಾಯ ರೋಡ್ ಆದ್ರೆ ತುಂಬಾನೇ ತಡವಾಗುತ್ತೆ, ಆದ್ರೆ ಏರ್ ಆಂಬ್ಯುಲೆನ್ಸ್ ಅಲ್ಲಿ ಏರ್ ಲಿಫ್ಟ್ ಮಾಡಿದ್ರೆ ತುಂಬಾನೇ ಬೇಗ ಆಗುತ್ತೆ. ಸೋ ಈ ಒಂದು ನಿಟ್ಟಿನಲ್ಲೇನೆ ಇದುವರೆಗೂ ಕೂಡ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಏರ್ ಆಂಬ್ಯುಲೆನ್ಸ್ ಇರಲಿಲ್ಲ. ಸೋ ಸರ್ಕಾರ ಈಗ ಏರ್ ಆಂಬ್ಯುಲೆನ್ಸ್ ಮಾಡ್ತಿದೆ ಅಂತ ಜನರಿಗೆ ಒಂದು ಆಗಿನ ಸುದ್ದಿ ಕೊಟ್ಟೆ. ಆದ್ರೆ ಈಗ ಏರ್ ಆಂಬ್ಯುಲೆನ್ಸ್ ಗೆ 6 ಕೋಟಿ ನಾವೇ ಖರ್ಚು ಮಾಡಬೇಕಲ್ಲ ಅನ್ನುವಂತಹ ಒಂದು ನಿಟ್ಟಿನಿಂದ ಈಗ ಯೋಜನೆಯನ್ನೇ ಕೈವನ್ನು ಬಿಟ್ಟಿದೆ. ಸೋ ಹೀಗಾಗಿ ಸರ್ಕಾರಕ್ಕೆ ಎಲ್ಲೋ ಒಂದು ಆರೋಗ್ಯ ಇಲಾಖೆಗೆ 6 ಕೋಟಿ ಹೆಚ್ಚಾಯ್ತಾ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಒಂದು ಕಾಮಗಾರಿಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳಿಗಿರ್ಬೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಬಡವರಿಗೆ ಎಮರ್ಜೆನ್ಸಿ ನೀಡಬೇಕಾದಂತಹ ಏರ್ ಆಂಬ್ಯುಲೆನ್ಸ್ ಏಕಾಏಕಿ ಕೈ ಬಿಟ್ಟಿರುವಂತದ್ದು ಇದು ನಿಜಕ್ಕೂ ಖಂಡಿತವಾಗಿಯೂ ಇಷ್ಟೊಂದು ದುಡ್ಡು ಇಲ್ವಾ ಸರ್ಕಾರದ ಬಳಿ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗುತ್ತೆ. ಇರುವರೆಗೂ ಕೂಡ ನಾವು ಯಾವುದೇ ಒಂದು ಏರ್ ಲಿಫ್ಟ್ ಮಾಡಬೇಕು ಅಂದ್ರೂ ಕೂಡ ಸ್ವತಃ ಯಾವುದೇ ಆ ಒಂದು ಆರೋಗ್ಯ ಇಲಾಖೆಯಿಂದಲೂ ಕೂಡ ಎಮರ್ಜೆನ್ಸಿ ಬಂದ್ರೆ ನಾವು ಖಾಸಗಿಯವ್ರನ್ನೇ ಅವಲಂಬಿಸಬೇಕಾಗುತ್ತೆ. ಸೋ ಇಂತಹ ಸಂದರ್ಭದಲ್ಲಿ ಖಾಸಗಿಯವರಿಗೆ ನಾವು ಏರ್ ಆಂಬ್ಯುಲೆನ್ಸ್ ತೆಗೆದುಕೊಳ್ಬೇಕಂದ್ರೆ 2-3 ಅಥವಾ 4 ಲಕ್ಷ ಖರ್ಚಾಗುತ್ತೆ. ಅದರಲ್ಲೂ ಕೂಡ ಡಿಸ್ಟೆನ್ಸ್ ಅನ್ನ ನೋಡ್ತಾರೆ. ಸೊ ಈಗ ಬೆಂಗಳೂರಿಂದ ಮೈಸೂರು ಆದ್ರೆ ಹತ್ರ ಇರುತ್ತೆ. ಸೊ ಅದಕ್ಕೆ ಅವರಿಗೆ ಬೇಕಾದಂತಹ ಒಂದಷ್ಟು ಚಾರ್ಜಸ್ ಅನ್ನ ಮಾಡ್ತಾರೆ. ಆದ್ರೆ ನಮ್ಮಲ್ಲೇನೆ ಏರ್ ಆಂಬ್ಯುಲೆನ್ಸ್ ಇದ್ರೆ ಇದೆಲ್ಲವನ್ನು ಕೂಡ ತಡೆಗಟ್ಬಹುದು. ಆದ್ರೆ ಯಾಕೋ ಗೊತ್ತಿಲ್ಲ ಆರೋಗ್ಯ ಇಲಾಖೆ ಈ ಒಂದು ಏರ್ ಆಂಬ್ಯುಲೆನ್ಸ್ ವಿಚಾರದಲ್ಲಿ ಇದನ್ನ ಏಕಾಏಕಿ ಕೈ ಬಿಟ್ಟಿರುವಂತದ್ದು ನಿಜಕ್ಕೂ ಒಂದು ಬೇಸರ ತಂದಿದೆ. ಫೈನ್, ಥ್ಯಾಂಕ್ ಯು ಹಂಸಶ್ಯಾಮಲ ತಮ್ಮ ಇನ್ಫಾರ್ಮೇಶನ್ಗೆ.